ವೆಲ್ಕಮ್ ಬ್ಯಾಕ್ ಟು ಸ್ರೀ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ಒಂದು ಸಿಂಪಲ್ಲಾಗಿ ಕಾಣಿಸ್ಬೇಕು ಮತ್ತು ಜೊತೆಗೆ ಸ್ವಲ್ಪ ಬ್ರೈಡಲ್ ಥರನೂ ಕಾಣಿಸ್ಬೇಕು ಆ ರೀತಿ ಡಿಸೈನ್ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತಿನ ಡಿಸೈನ್ಗೆ ನಾನು ಈ ರೀತಿ ಡಲ್ ಗೋಲ್ಡಲ್ಲಿ ಸ್ಟಾರ್ ಶೇಪಲ್ಲಿ ಬೀಡನ್ನ ತೊಗೊಂಡಿದ್ದೀನಿ ಮತ್ತು ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ನೀಡಲ್ ನಂಬರ್ ಟೆನ್ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಇದು ಟ್ಯೂಲಿಪ್ ಬ್ರ್ಯಾಂಡು ನೀಡಲ್ ನಾನು ಯೂಸ್ ಮಾಡೋದು ನೋಡಿ ಟೆನ್ ನಂಬರು ಅದ್ರ ಪಕ್ಕದಲ್ಲಿ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಅಂತ ಇರುತ್ತೆ ಮತ್ತು ಸೀರೆ ಸೀರೆ ಕಲರ್ ಬಂದು ಗ್ರೀನ್ ಕಲರಲ್ಲಿದೆ ಮತ್ತು ಈ ಸೀರೆಗೆ ಪಲ್ಲು ಕಲರ್ ಬಂದು ಬ್ಲೂ ಶೇ ಬ್ಲೂ ಶೇಡಲ್ಲಿದೆ ನೋಡಿ ಬ್ಲೂ ಕಲರಲ್ಲಿದೆ ಮತ್ತು ನೀವೇನಲ್ಲಿ ಬುಟ್ಟ ನೋಡ್ತಾ ಇದ್ದೀರಲ್ವಾ ಪಿಕಾಕ್ ಥರ ಬುಟ್ಟ ಇದೆ ಅಲ್ವಾ ಅದು ಲೈಟ್ ಗೋಲ್ಡಲ್ಲಿದೆ ಅಷ್ಟೆ ಅಷ್ಟು ಬಿಟ್ಟರೆ ಇನ್ನು ಬೇರೆ ಯಾವುದೂ ಕಲರ್ ಇಲ್ಲ ಸೊ ಬನ್ನಿ ಇವತ್ತಿನ ಡಿಸೈನ್ ಮಾಡೋದನ್ನು ನೋಡ್ಕೊಳ್ಳೋಣ ನಾನಿಲ್ಲಿ ಡಿಸೈನ್ ಮಾಡೋದಕ್ಕೆ ಬೇಸ್ ಲೈನ್ಗೆ ಸೀರೆ ಬಾಡಿ ಕಲರ್ ಯಾವುದಿದೆ ಅಲ್ವಾ ಗ್ರೀನ್ ಕಲರು ಆ ಕಲರ್ ದಾರನ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಚೆಕ್ ಮಾಡ್ಕೋಬೋದು ನೋಡಿ ಸೇಮ್ ಪಾಯಿಂಟ್ಗೆ ನೀಡಲ್ಲ ಹಾಕಿ ನೋಡಿ ಸೇಮ್ ಪಾಯಿಂಟ್ಗೆ ನೀಡಲ್ಲ ಹಾಕಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಫ್ರೆಂಡ್ಸ್ ನಾವೇನು ಲಾಕ್ ಮಾಡ್ತೀವಿ ಅಲ್ವಾ ಆ ಲಾಕ್ನ ತುಂಬ ಟೈಟಾಗಿ ಲಾಕ್ ಮಾಡಬಾರ್ದು ನೋಡಿ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಮಾಡಬೇಕಾದ್ರೂ ಅಷ್ಟೇ ಟೈಟಾಗಿ ಮಾಡ್ಕೋಬಾರ್ದು ಲೂಸ್ ಆಗೇ ಮಾಡ್ಕೋಬೇಕು ತುಂಬ ಟೈಟಾಗಿ ಮಾಡಿಕೊಂಡ್ರೆ ಸ್ಯಾರಿ ಎಳೆಯೋ ಥರ ಕಾಣಿಸುತ್ತೆ ನಮಗದು ನೋಡಿ ಇವಾಗ ದಾರ ಮಾಡಿ ನಾನು ಬೀಡನ್ನ ಆ್ಯಡ್ ಇದ್ದೀನಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಇವಾಗ ಬೀಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶೆ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿ ಆದಮೇಲೆ ನೋಡಿ ಇದು ಈ ರೀತಿ ಕಾಣಿಸುತ್ತೆ ಬೀಡು ಇದು ಅಷ್ಟೇ ಸ್ಟ್ರೈಟಾಗಿಟ್ಟೆ ಲಾಕ್ ಮಾಡ್ಕೋಬೇಕು ಇವಾಗ ಪಕ್ಕದಲ್ಲೇ ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶೇನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಸಿಂಗಲ್ ಕ್ರೋಷೆ ಮತ್ತು ಲಾಕ್ ಅಂದರೆ ಎರಡು ಒಂದೇ ಸ್ಟಿಚ್ಚನ್ನೇ ಮತ್ತು ಇವಾಗ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಷೆ ಒಟ್ಟು ಮೂರು ಸಿಂಗಲ್ ಕ್ರೋಶೆ ಆಯಿತು ಒಂದು ಬೀಡ್ ಲಾಕು ಮತ್ತು ಎಕ್ಸ್ಟ್ರಾ ಎರಡು ಸಿಂಗಲ್ ಕ್ರೋಷೆ ಫಸ್ಟ್ ಬೀಡ್ ಏನು ಲಾಕ್ ಮಾಡಿರ್ತೀವಲ್ವ ಅದನ್ನು ಕನ್ಸಿಡರ್ ಮಾಡಿದ್ರೆ ಇವಾಗ ನಾನು ನೈನ್ ಚೈನ್ಸ್ನ ಹಾಕೋತಾ ಇದ್ದೀನಿ ಒಂಬತ್ತು ಚೈನ್ಗಳನ್ನ ಹಾಕೋಬೇಕು ಇವಾಗ ಚೈನ್ ಹಾಕಿ ನಾವು ಸ್ಟ್ರೈಟಾಗಿಟ್ಟು ಲಾಕ್ ಮಾಡೋದು ಬೇಡ ನೋಡಿ ಇದನ್ನು ನಾವೇನು ನೈನ್ ಚೈನ್ಸ್ ಹಾಕಿದ್ವಿ ಅಲ್ವಾ ಇದನ್ನು ಈ ರೀತಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡೋದು ಬೇಡ ನೋಡಿ ಈ ರೀತಿ ಒಳಗಡೆಗೆ ತಗೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನೋಡಿ ಇದು ಈ ರೀತಿ ಕಂಪ್ಲೀಟಾಗಿ ಯು ಶೇಪಲ್ಲಿ ಕಾಣಿಸುತ್ತೆ ನಮಗೆ ನೋಡಿ ಇದ್ದೀರಲ್ವ ಯು ಶೇಪಲ್ಲಿ ಕಾಣಿಸುತ್ತೆ ಮತ್ತು ಇವಾಗ ಇನ್ನೂ ಎರಡು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ ಒಂದು ಲಾಕು ಜೊತೆಗೆ ಎರಡು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ ಆ ಲಾಕ್ನ ಕೂಡ ನಾವು ಸೇರಿಸಿದ್ರೆ ಮೂರು ಸಿಂಗಲ್ ಕ್ರೋಷೆ ಆಗುತ್ತೆ ಇವಾಗ ಮತ್ತೆ ನಾನು ದಾರ ಮಾಡಿ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಇವಾಗ ಇದನ್ನು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸಿಂಗಲ್ ಕ್ರೋಷೆ ಹಾಕಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ಎರಡು ಎಕ್ಸ್ಟ್ರಾ ಸಿಂಗಲ್ ತಗೋತಾ ಇದ್ದೀನಿ ಇಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಸ್ಯಾರಿ ಬಾಡಿ ಕಲರ್ನ ನಾನಿಲ್ಲಿ ಡಿಸೈನ್ ಮಾಡೋದಕ್ಕೆ ತಗೊಂಡಿರೋದು ಎರಡು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ಮತ್ತೆ ಇವಾಗ ಒಂಬತ್ತು ಚೈನ್ಗಳನ್ನ ಹಾಕೋತಾ ಇದ್ದೀನಿ ಚೈನ್ಗಳು ಅಷ್ಟೇ ಒಂದೇ ಲೆಂತ್ಗೆ ಬರಬೇಕು ಒಂದು ಲೂಸ್ ಮಾಡಬಾರ್ದು ಒಂದು ಟೈಟ್ ಮಾಡಬಾರ್ದು ಇದನ್ನ ಕೂಡ ಅಷ್ಟೇ ಸ್ಟ್ರೈಟಾಗಿಟ್ಟು ಲಾಕ್ ಮಾಡೋದು ಬೇಡ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ ನೋಡಿ ಇದು ಅಷ್ಟೇ ಯು ಶೇಪಲ್ಲೇ ಬರುತ್ತೆ ನಾವಿದು ಲಾಕ್ ಮಾಡೋದು ಏನಾದರೂ ಐಡಿಯಾ ಗೊತ್ತಾಗಿಲ್ಲ ಎಲ್ಲ ಒಂದೇ ಸಮಕ್ಕೆ ಲಾಕ್ ಮಾಡೋದು ಐಡಿಯಾ ಗೊತ್ತಾಗಿಲ್ಲ ಅಂತ ಅಂದರೆ ನೋಡಿ ನಾನು ಫಿಂಗರ್ ಮೆಷರ್ಮೆಂಟ್ನ ತಗೋತೀನಿ ನಾವೇನು ಈ ಫಿ ನಾನು ಯಾವ ಫಿಂಗರ್ ತೋರಿಸ್ತಾ ಇದ್ದೀನಲ್ವ ಆ ಫಿಂಗರ್ ಮೆಷರ್ಮೆಂಟ್ನ ನಾನು ತಗೊಂಡು ಮಾಡ್ಕೊಳ್ಳೋದು ನೋಡಿ ಎಕ್ಸಾಕ್ಟ್ ಅದೇ ಥರ ಬರಬೇಕು ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಬರಬಾರ್ದು ಆವಾಗ ನಾವು ಏನು ಯು ಶೇಪಲ್ಲಿ ಲಾಕ್ ಮಾಡಿರ್ತೀವಿ ಅಲ್ವಾ ಅದು ಕರೆಕ್ಟಾಗಿ ಬರುತ್ತೆ ಈ ಟಿಪ್ನ ನೀವು ಫಾಲೋ ಮಾಡ್ಬೋದು ಒಂಬತ್ತು ಚೈನ ಲಾಕ್ ಮಾಡಿ ಆದಮೇಲೆ ಮತ್ತೆ ಎರಡು ಸಿಂಗಲ್ ಕ್ರೋಶೆನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಮತ್ತು ಇವಾಗ ದಾರ ಮೇಲ್ ಮಾಡಿ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಬೀಡನ್ನ ಹಾಕಿ ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು ಬೀಡನ್ನ ಲಾಕ್ ಮಾಡಿ ಇವಾಗ ಬೀಡು ಸ್ಯಾರಿಗೆಲ್ಲಕ್ಕೆ ಬರುತ್ತೋ ಅಲ್ಲದ್ ನೋಡಿ ಸಿಂಗಲ್ ಕ್ರೋಶೆ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ ಮತ್ತು ಎರಡು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಒಂದು ಎರಡು ಫ್ರೆಂಡ್ಸ್ ಇಲ್ಲಿ ಬೀಡನ್ನ ಎರಡೂ ಸೈಡಲ್ಲಿ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡಲ್ಲಿ ಮೂರು ಮೂರು ಸಿಂಗಲ್ ಕ್ರೋಶೆ ಬರಬೇಕು ಆ ರೀತಿ ಮಾಡ್ಕೋಬೇಕು ನೋಡಿ ಈ ರೀತಿ ಬೀಡ್ನ ಆ ಕಡೆ ಮತ್ತು ಈ ಕಡೆ ಮೂರು ಮೂರು ಸಿಂಗಲ್ ಕ್ರೋಶೆ ಇದೆ ಮತ್ತು ಇವಾಗ ಒಂಬತ್ತು ಚೈನ್ಗಳನ್ನ ಹಾಕ್ಕೊಳ್ಳಿ ಒಂಬತ್ತು ಚೈನ್ಗಳನ್ನ ಹಾಕಿ ನಾವೇನು ಆವಾಗಲೇ ಫಿಂಗರ್ ಮೆಷರ್ಮೆಂಟ್ನ ನಾನು ತೋರಿಸಿದ್ನಲ್ಲ ಅದನ್ನು ಫಾಲೋ ಮಾಡಿ ನೀವು ಮಾಡ್ಕೋಬೋದು ನೋಡಿ ಈ ರೀತಿ ಮೆಷರ್ ಮಾಡ್ಕೊಳ್ಳಿ ನಿಮಗೇನಾದರೂ ಸ್ಟಾರ್ಟಿಂಗಲ್ಲೇ ಮಾಡ್ತಿರೋರಾದರೆ ಫಸ್ಟ್ ಟೈಮು ಈ ಡಿಸೈನ್ನ ಮಾಡೋರಾದರೆ ಈ ಥರ ಮೆಜರ್ ಮಾಡಿ ಮಾಡ್ಕೊಳ್ಳಿ ನಾನು ನಿಮಗೆ ಟಿಪ್ ಅಷ್ಟೇ ಕೊಡ್ತಾ ಇರೋದು ನಾನು ಕಣ್ಣಳ್ತನಲ್ಲೇ ಮಾಡ್ಕೋತೀನಿ ಇದನ್ನು ಲಾಕ್ ಮಾಡಿ ಆದಮೇಲೆ ಮತ್ತೆ ಎರಡು ಎಕ್ಸ್ಟ್ರಾ ಸಿಂಗಲ್ ಕ್ರೋಶನ ತೊಗೋಬೇಕು ನೋಡಿ ಇದು ಬೇಸ್ ಲೈನ್ ಆಗುತ್ತೆ ಇವತ್ತಿನ ಡಿಸೈನ್ದು ಇದೇ ಥರ ಸೀರೆ ಪೂರ್ತಿ ನಾವು ಕಂಟಿನ್ಯೂ ಮಾಡ್ಕೋಬೇಕು ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೀಟ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅನ್ನೋ ಇನ್ಫಾರ್ಮೇಷನ್ ನಾನು ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ ಲೈನ್ ಕಂಪ್ಲೀಟ್ ಆಗಿದೆ ನಾನೇನು ಬೀಟ್ಸ್ನ ಹಾಕ್ತಾಯಿದ್ದೆ ಅಲ್ವ ಆವಾಗಲೇ ಆ ಲೇಯರು ಕಂಪ್ಲೀಟ್ ಆಗಿದೆ ನೋಡಿ ಎಲ್ಲ ಯು ಶೇಪಲ್ಲೇ ಬಂದಿದೆ ನಾನು ಲಾಕ್ ಮಾಡಿರೋದು ನಾವು ಯು ಶೇಪಲ್ಲಿ ಲಾಕ್ ಮಾಡ್ಕೊಂಡಾಗ ನಾವೇನು ನೆಕ್ಸ್ಟ್ ಲೇಯರ್ ಮಾಡ್ತೀವಲ್ವಾ ನೆಕ್ಸ್ಟ್ ಡಿಸೈನು ಎಲ್ಲ ಒಂದೇ ಲೆವೆಲಲ್ಲೇ ಇರುತ್ತೆ ಅಂದರೆ ಒಂದೇ ಮೆಷರ್ಮೆಂಟಲ್ಲಿ ಇರುತ್ತೆ ಸೊ ಹಾಗಾಗಿ ಮೆಷರ್ಮೆಂಟ್ ನೀಟಾಗಿರಬೇಕು ಈ ಡಿಸೈನ್ ಮಾಡೋದಕ್ಕೆ ನಾವೇನು ಫಸ್ಟ್ ಲಾಕ್ ಮಾಡಿದ್ವಿ ಅಲ್ವಾ ಅದೇ ಪಾಯಿಂಟ್ಗೆ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ ಹಾಕಿದ್ವಿ ಅಲ್ವಾ ಆ ಸಿಂಗಲ್ ಕ್ರೋಷೆ ಮೇಲೆ ಒಂದು ಸಿಂಗಲ್ ಕ್ರೋಷೆ ಇವಾಗ ಚೈನ್ಸ್ ಹಾಕೋಬೇಕು ಬೀಡ್ ಸುತ್ತ ಚೈನ್ ಬರಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ ಹಾಕಿ ಅಡ್ಜಸ್ಟ್ ಮಾಡಿ ನೋಡ್ಕೊಳ್ಳಿ ಆಗಲಿಲ್ಲ ಅಂದರೆ ಒಂದು ಚೈನ್ ಎಕ್ಸ್ಟ್ರಾ ಹಾಕಿ ಇಲ್ಲಿ ಬೀಡ್ನ ಪಕ್ಕ ಏನು ಲಾಕ್ ಇದೆ ಅಲ್ವಾ ಸಿಂಗಲ್ ಕ್ರೋಶೆ ನೋಡಿ ಫಸ್ಟು ಸಿಂಗಲ್ ಕ್ರೋಶೆ ಇಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಬೀಟ್ ಸುತ್ತ ಸ್ಟಾರ್ಟಿಂಗಲ್ಲಿ ನಾನು ಸಿಕ್ಸ್ ಚೈನ್ಸ್ನ ಹಾಕಿದ್ದೀನಿ ಸಿಕ್ಸ್ ಚೈನ್ಸ್ ಹಾಕಿ ಆದಮೇಲೆ ಇವಾಗ ನಾನು ಇಲ್ಲಿಂದಾನೇ ಸೂಜಿ ಮೇಲೆ ಒಂದು ಸತಿ ದಾರ ತಗೋತೀನಿ ನೋಡಿ ಇಲ್ಲೇನು ನಾವು ಒಂಬತ್ತು ಚೈನ್ ಹಾಕಿದ್ವಿ ಅಲ್ವಾ ಇಲ್ಲಿಗೆ ವರ್ಕ್ ಮಾಡೋದು ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಒಂಬತ್ತು ಚೈನ್ಗೆ ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ ಮೂರು ಲೂಪ್ ಆಗುತ್ತೆ ನೋಡ್ತಾ ಇರ್ಬೋದು ಮೂರು ಲೂಪಿಂದ ದಾರನ ಹೊರಗಡೆ ತಗೋಬೇಕು ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ ನಾವು ಮತ್ತು ಸೂಜಿ ಮೇಲೆ ಸತಿ ದಾರ ತಗೊಳ್ಳಿ ಇನ್ಸರ್ಟ್ ಮಾಡಿ ಮೂರು ಲೂಪಾಗುತ್ತೆ ಮೂರು ಲೂಪಿಂದನೂ ದಾರ ಹೊರಗಡೆ ತಗೋಬೇಕು ಮತ್ತು ಸೂಜಿ ಮೇಲೆ ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ಮೂರು ಲೂಪಾಗುತ್ತೆ ಮೂರು ಲೂಪಿಂದ ನೀಡಲಿಂದ ದಾರ ತೆಗೆದು ಹೊರಗಡೆಗೆ ತಗೋಬೇಕು ಇದು ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ ಮತ್ತು ಹಾಫ್ ಡಬಲ್ ಕ್ರೋಶೆ ನೋಡಿ ಮೂರು ಲೂಪ್ ಆಗುತ್ತಲ್ವಾ ಮೂರು ಲೂಪಿಂದ ನೀಡೆಲ್ಲ ಹೊರಗಡೆ ತಗೋಬೇಕು ಮತ್ತು ಹಾಫ್ ಡಬಲ್ ಕ್ರೋಶೆ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಇನ್ಸರ್ಟ್ ಮಾಡಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಫಸ್ಟ್ ನಾವು ಹಾಫ್ ಡಬಲ್ ಕ್ರೋಶೆ ಮಾಡ್ತಿದ್ದೀವಲ್ವ ಇದನ್ನು ಸೆವೆನ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ಅಂದರೆ ಏಳು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ಏಳು ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ತೊಗೋತಾ ಇದ್ದೀನಿ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ತ್ರೀ ಎಮ್ ಎಮ್ ಗೋಲ್ಡ್ ಬೀಡ್ ನಾನು ಯೂಸ್ ಮಾಡ್ತಿರೋದು ಈ ಬೀಡನ್ನ ಇವಾಗ ದಾರಕ್ಕೆ ಇನ್ಸರ್ಟ್ ಮಾಡ್ಕೋಬೇಕು ದಾರಕ್ಕೆ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಸೇಮ್ ಒಂಬತ್ತು ಚೈನ್ನ ಗ್ಯಾಪ್ ಒಳಗಡೆಗೆ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು ಮತ್ತು ಹಾಫ್ ಡಬಲ್ ಕ್ರೋಶೆ ಫ್ರೆಂಡ್ಸ್ ಇಲ್ಲಿ ಹಾಫ್ ಡಬಲ್ ಕ್ರೋಶೆನೂ ಅಷ್ಟೇ ಒಂದೇ ಲೆಂತ್ಗೆ ಬರಬೇಕು ಆ ರೀತಿ ಮಾಡ್ಕೋಬೇಕು ಇಲ್ಲಿ ನಾವೇನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ವಿ ಅಂತ ಅಂದರೆ ಡಿಸೈನ್ ಲುಕ್ಕೇ ಕೆಟ್ಟೋಗಿಬಿಡುತ್ತೆ ಸೊ ಹಾಗಾಗಿ ಹಾಫ್ ಡಬಲ್ ಕ್ರೋಶೆ ಕೂಡ ಅಷ್ಟೇ ಒಂದೇ ಲೆವೆಲಗೆ ಬರಬೇಕು ನಾವು ಬೀಡನ್ನ ಹಾಕಿದ್ಮೇಲೂ ಅಷ್ಟೇ ಸೆವೆನ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ಇಲ್ಲಿ ಒಟ್ಟು ಒಂಬತ್ತು ಚೈನ್ ಗ್ಯಾಪ್ಗೆ ನಮಗೆ ಹದಿನಾಲ್ಕು ಹಾಫ್ ಡಬಲ್ ಕ್ರೋಶೆ ಬರುತ್ತೆ ನಾವು ಕರೆಕ್ಟಾಗಿ ಮಿಡಲ್ಗೆ ಬೀಡ್ ಬರಬೇಕು ಆರ್ಚ್ ಮಿಡಲ್ಗೆ ಬೀಡ್ ಬರಬೇಕು ಅಂತ ಅಂದರೆ ಎರಡೂ ಸೈಡು ಬಿಫೋರ್ ಬೀಡ್ ನಾವೆಷ್ಟು ಸ್ಟಿಚಸ್ ಮಾಡ್ಕೊಂಡಿರ್ತೀವಿ ಆಫ್ಟರ್ ಬೀಡ್ ಕೂಡ ಅಷ್ಟೇ ಸ್ಟಿಚಸ್ನ ನಾವು ಮಾಡಿಕೊಂಡಾಗ ನಾವೇನು ಸ್ಮಾಲ್ ಬೀಡ್ ತೊಗೊಂಡಿದ್ದೀವಿ ಅಲ್ವಾ ಅದು ಕರೆಕ್ಟಾಗಿ ಮಿಡಲ್ಗೆ ಪ್ಲೇಸ್ ಆಗುತ್ತೆ ಸೂಜಿ ಮೇಲೆ ಒಂದು ಸತಿ ದಾರ ತೊಗೊಂಡು ಇನ್ಸರ್ಟ್ ಮಾಡಿ ಮೂರು ಲೂಪ್ ಆಗುತ್ತೆ ಮೂರರಿಂದ ನೀಡಲ್ನ ಹೊರಗಡೆ ತಗೋಬೇಕು ನೋಡಿ ಇದು ಆರ್ಚ್ ಈ ರೀತಿ ಬರುತ್ತೆ ಯು ಶೇಪಲ್ಲೇ ಬರುತ್ತೆ ಆರ್ಚಿದು ಇವಾಗ ಇಲ್ಲಿ ಬೀಡ್ ಪಕ್ಕ ಏನು ಸಿಂಗಲ್ ಕ್ರೋಶೆ ಇದೆ ಅಲ್ವಾ ನೋಡಿ ಈ ಪಾಯಿಂಟ್ಗೆ ಈ ಸಿಂಗಲ್ ಕ್ರೋಷೆ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಟೈಟ್ ಆದರೆ ಲೈನು ನಾವು ಟೈಟಾಗಿ ಮಾಡ್ಕೊಂಡಿದ್ದೀವಿ ಅಂತ ಸೊ ಇಲ್ಲಿ ನಾವು ಲಾಕ್ ಮಾಡ್ಕೋಬೇಕಾದ್ರೆ ಈಸಿಯಾಗಿ ಲಾಕ್ ಆಯಿತು ಅಂತ ಅಂದರೆ ಲೈನ್ ನಾವು ಸ್ವಲ್ಪ ಲೂಸಾಗೇ ಕರೆಕ್ಟಾಗಿ ಮಾಡ್ಕೊಂಡಿದ್ದೀವಿ ಅಂತ ನೋಡಿ ಇದು ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಮತ್ತು ಇವಾಗ ಬೀಡ್ ಸುತ್ತ ನಾನು ಫೈ ಚೈನ್ ಅಷ್ಟೇ ಹಾಕೋತೀನಿ ಇವಾಗ ಸ್ಟಾರ್ಟಿಂಗಲ್ಲಿ ಸಿಕ್ಸ್ ಚೈನ್ಸ್ ಹಾಕಿದ್ದೆ ಸೊ ಇಲ್ಲಿ ಫೈ ಚೈನ್ ಅಷ್ಟೇ ಸಾಕಾಗತ್ತೆ ಅಂತ ಅನ್ಕೋತೀನಿ ಸೊ ಇಲ್ಲಿ ಫೈ ಚೈನ್ ಅಷ್ಟೇ ಹಾಕೋತೀನಿ ನಿಮಗೆ ಬೇಕು ಅಂದರೆ ಒಂದು ಚೈನ್ನ ನೀವು ಎಕ್ಸ್ಟ್ರಾ ಕೂಡ ಹಾಕ್ಕೊಬೋದು ನೋಡಿ ಇಲ್ಲಿ ಬೀಡ್ ಪಕ್ಕ ಏನು ಸಿಂಗಲ್ ಕ್ರೋಶೇ ಇತ್ತಲ್ವ ಇಲ್ಲಿಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ನಾವೇನು ಫೈ ಚೈನ್ ಹಾಕಿದ್ವಿ ಅಲ್ವಾ ಆ ಫೈ ಚೈನ ಬೀಡ್ ಮೇಲೆ ರೀತಿ ಥ್ರೆಡ್ ಬಂದರೆ ಹಿಂದಕ್ಕೆ ಪುಲ್ ಮಾಡ್ಕೊಳ್ಳಿ ನೋಡಿ ಇಲ್ಲೇನು ಆರ್ಚ್ ಮಾಡಿದ್ವಿ ಅಲ್ವಾ ಹಾಫ್ ಡಬಲ್ ಕ್ರೋಶೆ ಹಾಕಿ ಇವಾಗ ಇಲ್ಲಿಂದಾನೆ ನಾವು ನೆಕ್ಸ್ಟು ಒಂಬತ್ತು ಚೈನ್ನ ಗ್ಯಾಪ್ಗೆ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ಮೂರು ಲೂಪ್ ಆಗುತ್ತೆ ಮೂರು ಲೂಪಿಂದ ದಾರಾನ ಹೊರಗಡೆ ತಗೋಬೇಕು ಮತ್ತು ಹಾಫ್ ಡಬಲ್ ಕ್ರೋಶೆ ಫ್ರೆಂಡ್ಸ್ ಇಲ್ಲಿ ನಾನೇನು ಹದಿನಾಲ್ಕು ಹಾಫ್ ಡಬಲ್ ಕ್ರೋಶೆ ಹೇಳಿದೆ ಅಲ್ವಾ ನಿಮಗೆ ಹದಿನಾಲ್ಕು ಆಗಲಿಲ್ಲ ಅಂದರೆ ನೀವು ಹನ್ನೆರಡು ಕೂಡ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾನೇನು ಹದಿನಾಲ್ಕು ಮಾಡಿದ್ದೀನಿ ಅಂತ ಅಂದರೆ ನೀವು ಹದಿನಾಲ್ಕೇ ಮಾಡಬೇಕು ಅಂತ ಏನು ರೂಲ್ ಇಲ್ಲ ಸೊ ನಿಮಗೆ ಒಂಬತ್ತು ಚೈನ್ ಗ್ಯಾಪ್ಗೆ ಎಷ್ಟು ಹಿಡಿಯುತ್ತೆ ಅಂತ ಫಸ್ಟ್ ನೋಡ್ಕೊಳ್ಳಿ ಕೆಲವೊಬ್ಬರಿಗೆ ಹನ್ನೆರಡು ಹಿಡಿಬೋದು ಕೆಲವೊಬ್ರಿಗೆ ಹದಿನಾಲ್ಕು ಇವಾಗ ನಾನೇನು ಮಾಡಿದೆ ಅಲ್ವಾ ಹದಿನಾಲ್ಕು ಹಾಫ್ ಡಬಲ್ ಕ್ರೋಷ ಹಿಡಿತು ಇನ್ನು ಕೆಲವೊಬ್ಬರಿಗೆ ಚೈನ್ ಏನಾದರೂ ಲೂಸ್ ಹಾಕಿದ್ರು ಅಂತ ಅಂದರೆ ಒಂದು ಎಕ್ಸ್ಟ್ರಾ ಹದಿನೈದು ಇಲ್ಲ ಹದಿನಾರು ಈ ಥರ ಕೂಡ ಬರ್ಬೋದು ಸೊ ನಾನು ಎಷ್ಟು ಮಾಡಿದ್ದೀನಿ ಅಷ್ಟೇ ಮಾಡಬೇಕು ಅಂತೇನಿಲ್ಲ ನಿಮ್ಮ ಒಂಬತ್ತು ಚೈನ್ನ ಗ್ಯಾಪ್ಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾಡ್ಕೊಳ್ಳಿ ಸೊ ಅದೇನು ರೂಲ್ ಅಲ್ಲ ನಾನು ಇಷ್ಟೇ ಮಾಡಿದ್ದೀನಿ ನೀವು ಅಷ್ಟೇ ಮಾಡಬೇಕು ಕಂಪಲ್ಸರಿ ಅನ್ನೋದೇನಲ್ಲ ನಿಮ್ಮ ಚೈನ್ ಯಾವ ರೀತಿ ನೀವು ಚೈನ್ ಹಾಕ್ತೀರ ಅನ್ನೋದ್ರ ಮೇಲೆ ಕೂಡ ಡಿಸೈನು ನಿಂತ್ಕೊಳ್ಳುತ್ತೆ ಸೊ ಹಾಗಾಗಿ ನೀವೇನು ಒಂಬತ್ತು ಚೈನ್ ಹಾಕಿರ್ತೀರ ಅಲ್ವಾ ಅಲ್ಲಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡಿಕೊಂಡು ನೀವು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ನೋಡಿ ಮತ್ತೆ ಇಲ್ಲಿ ಬೀಡನ್ನ ಹಾಕಿದ್ಮೇಲೆ ಕೂಡ ನಾನು ಸೆವೆನ್ ಹಾಫ್ ಡಬಲ್ ಕ್ರೋಶೇನ ಮಾಡ್ಕೋತೀನಿ ಹಾಫ್ ಡಬಲ್ ಕ್ರೋಷಿಯಸ್ಸು ಅಷ್ಟೇ ಫ್ರೆಂಡ್ಸ್ ಒಂದೇ ಲೆವೆಲ್ಗೆ ಬರಬೇಕು ನಾನೇನು ಯಾವಾಗಲೂ ಡಬಲ್ ಕ್ರೋಶೆ ಎಲ್ಲ ಒಂದೇ ಲೆವೆಲ್ಗೆ ಬರಬೇಕು ಅಂತ ಹೇಳ್ತೀನಲ್ವಾ ಇದು ಹಾಫ್ ಡಬಲ್ ಕ್ರೋಶೆ ಕೂಡ ಅಷ್ಟೇ ಒಂದೇ ಲೆವೆಲ್ಗೆ ಬರಬೇಕು ಇಲ್ಲಾಂದರೆ ಡಿಸೈನ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಒಂದು ಚಿಕ್ಕದು ಒಂದು ದೊಡ್ಡದು ಬಂದ್ರಂತೂ ಲುಕ್ಕೇ ಇರೋದಿಲ್ಲ ಮತ್ತೆ ನಾನು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ ಇವಾಗ ಇಲ್ಲಿ ಬೀಡ್ನ ಪಕ್ಕ ಏನು ಸಿಂಗಲ್ ಕ್ರೋಶೆ ಇದೆ ಅಲ್ವಾ ಇಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಅಂದರೆ ಆರ್ಚ್ ಏನು ಮಾಡಿದೆ ಅಲ್ವಾ ಆರ್ಚ್ನ ನಾನು ಎಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಎರಡು ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ ಎರಡು ಒಂದೇ ಥರನೇ ಇದೆ ನೋಡ್ಬೋದು ನೀವು ನೋಡಿ ಎರಡು ಹಾಫ್ ಡಬಲ್ ಕ್ರೋಶೆಟ್ಟು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನಾವೇನು ಬೀಡ್ ಹಾಕಿದ್ದೀವಿ ಅಲ್ವಾ ಬೀಡ್ ಸುತ್ತ ನಾವೇನು ಫೈ ಚೈನ್ ಹಾಕಿದ್ವಿ ಅಲ್ವಾ ಆ ಫೈ ಚೈನ್ನ ಗ್ಯಾಪ್ಗೆ ನಾವು ಕುಚ್ಗಳನ್ನ ಹಾಕ್ಕೊಳ್ಳೋದು ಇಲ್ಲಿ ಫೈವ್ ಚೈನ್ ಕೂಡ ಹಾಕ್ಕೋಬೋದು ನೀವು ಸಿಕ್ಸ್ ಚೈನ್ಸ್ ಕೂಡ ಹಾಕ್ಕೋಬೋದು ಚೈನ್ ಎಷ್ಟು ಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ಕೋಬೋದು ತುಂಬ ಜಾಸ್ತಿನೂ ಹಾಕೋದಕ್ಕೆ ಹೋಗ್ಬೇಡಿ ತುಂಬ ಕಡಿಮೆ ಹಾಕಿದ್ರೆ ಡಿಸೈನು ಎಳೆದೋ ಎಳೆಯೋ ಥರ ಕಾಣಿಸುತ್ತೆ ಸೊ ಹಾಗಾಗಿ ಎಷ್ಟು ಬರುತ್ತೋ ಅಷ್ಟು ನೋಡ್ಕೊಳ್ಳಿ ಇಲ್ಲಾಂದರೆ ಒಂದು ಎಕ್ಸ್ಟ್ರಾ ಕೂಡ ಹಾಕೋಬೋದು ತೊಂದರೆ ಏನಿಲ್ಲ ಮತ್ತು ಇವಾಗ ಬೀಡ್ ಸುತ್ತ ನಾವು ಫೈ ಚೈನ್ ಹಾಕಿ ಲಾಕ್ ಮಾಡಿ ಆಗಿದೆ ಬೀಡ್ ಏನಾದರೂ ಹಿಂದೆ ಹೋದರೆ ಈ ರೀತಿ ಮುಂದೆ ಮಾಡ್ಕೋಬೋದು ನಾವೇನಿಲ್ಲಿ ಡಿಸೈನ್ ಮಾಡಿದ್ವಿ ಅಲ್ವಾ ಇದೇ ಥರ ಫುಲ್ಲು ಎಂಡ್ವರೆಗೂ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ ಫುಲ್ ಎಂಡ್ವರೆಗೂ ಮಾಡಿ ಆಗಿದೆ ಮಾಡಿ ಆದಮೇಲೆ ಡಿಸೈನ್ ಇದು ಈ ರೀತಿ ಕಾಣಿಸ್ತಾ ಇದೆ ನಿಮಗೆ ಇಷ್ಟೇ ಸಾಕು ಅಂದರೆ ಇಷ್ಟಕ್ಕೆ ಬೇಕಂದರೆ ನೀವು ಸ್ಟಾಪ್ ಮಾಡ್ಬೋದು ಇಲ್ಲ ಕುಚ್ಚು ಕೂಡ ಹಾಕೋಬೋದು ನಾನು ಕುಚ್ಚೆಲ್ಲ ಹಾಕಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಏನು ನೋಡ್ತಾ ಇದ್ದೀರಾ ಡಿಸೈನ್ ಕಂಪ್ಲೀಟ್ ಆಗಿದೆ ಕುಚ್ಚು ಕೂಡ ಕಟ್ಟಿ ಆಗಿದೆ ನಾನು ಆವಾಗಲೇ ಹೇಳ್ದಂಗೆ ಬೀಡ್ನ ಕೆಳಗಡೆ ಏನು ನಾವು ಚೈನ್ ಹಾಕಿರ್ತೀವಿ ಅಲ್ವಾ ಇಲ್ಲಿಗೆ ನಾನು ಕುಚ್ಗಳನ್ನ ಕಟ್ಟಿರೋದು ಇಲ್ಲಿ ಕುಚ್ಗಳನ್ನ ಕಟ್ಟೋದಕ್ಕೆ ಬರೀ ನೂರ ಇಪ್ಪತ್ತೇಳೆ ದಾರ ಅಷ್ಟೇ ತಗೊಂಡಿದ್ದೀನಿ ನೂರ ಇಪ್ಪತ್ತೇಳೆ ದಾರಾನ ಡಬಲ್ ಮಾಡಿಕೊಂಡ್ರೆ ಇನ್ನೂರ ನಲ್ವತ್ತೇಳೆ ದಾರ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ ಫೈವ್ ಫಿಫ್ಟಿಯಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ನಾವು ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ನಾನು ಫ್ಲವರ್ ಶೇಪ್ನ ಯಾಕೆ ತೊಗೊಂಡಿದ್ದೀನಿ ಅಂದರೆ ಫ್ಲವರ್ ಶೇಪಲ್ಲಿ ತೊಗೊಂಡಿರೋ ಬೀಡು ತುಂಬ ಲುಕ್ ಚೆನ್ನಾಗಿ ಕೊಡುತ್ತೆ ಸೊ ನಿಮಗೆ ಬೇಕು ಅಂದರೆ ನಿಮ್ಗೆ ಯಾವ್ದು ಬೀಡ್ ಬೇಕೋ ಆ ಥರ ಕೂಡ ತಗೋಬೋದು ರೌಂಡ್ ಆದರೂ ತೊಗೊಳ್ಳಿ ಕ್ರಿಸ್ಟಲ್ ಆದರೂ ತೊಗೊಳ್ಳಿ ಬೀಡ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅಥವಾ ಕಸ್ಟಮರ್ ಯಾವ್ದು ಹೇಳಿರ್ತಾರೋ ಅದನ್ನು ನೀವು ತಗೋಬೋದು ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ ಸ್ಟಾರ್ ಶೇಪಲ್ಲಿ ಅಥವಾ ಫ್ಲವರ್ ಶೇಪಲ್ಲಿ ಬೀಡ್ನ ಹಾಕಿದಾಗ ಡಿಸೈನ್ ಹೈಲೈಟ್ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಮತ್ತು ನಾನು ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಇನ್ಫಾರ್ಮೇಷನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಕವಿತಾ ಎಂಟರ್ಪ್ರೈಸಸ್ ಅಂತ ಹೇಳಿ ಅವ್ರದು ಶಾಪ್ ಡೀಟೇಲ್ಸು ಮತ್ತು ಅವ್ರದ್ದು ವೆಬ್ಸೈಟ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ ಅವರ ವೆಬ್ಸೈಟಿಂದ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಬರೀ ಬೀಡ್ ಒಂದೇ ಅಲ್ಲ ನೀವು ಆರಿ ವರ್ಕ್ಗೆ ಆರ್ಟ್ ವರ್ಕು ಮತ್ತು ಜೂಲಾ ವಯರ್ಸ್ ಈ ಥರ ಏನೇನು ಬ್ಯಾಸ್ಕೆಟ್ ವೈರ್ಸ್ ಎಲ್ಲ ಇರುತ್ತಲ್ಲ ಆ ವಯರ್ಸ್ ಕೂಡ ಅವ್ರ ಹತ್ರ ಸಿಗುತ್ತೆ ನೀವು ಆನ್ಲೈನಿಂದ ಕೂಡ ಪರ್ಚೇಸ್ ಮಾಡ್ಬೋದು ಆಲ್ ಓವರ್ ಕರ್ನಾಟಕ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇರುತ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು